ನಾಳೆ ನಾನು ನಿಮ್ಮ ಚಿಕ್ಕಪ್ಪ ಅಂತ ಒಬ್ಬರು ಹೇಳ್ಕೊಂಡು ಬರ್ತಾರೆ, ನಾಡಿದ್ದು ನಾನು ನಿಮ್ಮ ಸೋದರ ಮಾವ ಅಂತ ಹೇಳ್ಕೊಂಡು ಬರ್ತಾರೆ. ಹೀಗೆ ದಿನ ಒಬ್ಬೊಬ್ರು ಹೇಳ್ಕೊಂಡು ಬರ್ತಿದ್ರೆ ಎಲ್ಲರೂ ನಂಬಿ ಮನೆಗೆ ಸೇರಿಸ್ಕೊಂಡು ಬಿಡ್ತಾರಾ? ಹಾಗೆ ಮಾಡೋದಕ್ಕೆ ಅವರಿಗೆ ನಿಂತರ ತಲೆ ಕೆಟ್ಟಿಲ್ಲ, ನಿನ್ ತಲೆ ಸರಿದಿದ್ರೆ ಹೀಗೆ ಆಗ್ತಿರಲಿಲ್ಲ ಬಿಡು. ನೀನು ಅವನು ಯಾವನೋ ಹೇಳ್ತಾ ಇದ್ದಾನೆ ಅಂತ ಕುರಿ ತರ ತಾಳ ಹಾಕ್ತಿದ್ಯಾ. ಅವನು ಯಾರು ಏನು ಅಂತ ಅವನು ಪೂರ್ವಪರ ವಿಚಾರಿಸಬೇಕಾಗಿತ್ತು. ಅದು ಸರಿ, ನಿಂಗೆ ಅವನ ನೋಡಿದ್ರೆ ಒಂಚೂರು ಅನುಮಾನ ಬರಲ್ವಾ? ಸಾಕು, ಇನ್ನೇನು ಮಾತಾಡಬೇಡ ನೀನು. ನನ್ನ ಶ್ರದ್ಧ ಮಧ್ಯ ಬಂದು ಗಂಡ ಹೆಂಡತಿನ ದೂರ ಮಾಡಿರೋ ಪಾಪ ಮಾಡಿದೀಯ ನೀನು. ಈಗ ಅಪ್ಪ ಮಗನ ದೂರ ಮಾಡಿ ಪಾಪ ಇಷ್ಟೆನ್ಸ್ಕೋಬೇಡ. ಅವರಿಬ್ಬರದ್ರು ಚೆನ್ನಾಗಿರ್ಲಿ. ಇನ್ನು ಸ್ವಲ್ಪ ದಿನದೊಳಗೆ ನಾನು ಶ್ರದ್ಧ ಧನಿಗಳಿಗೆ ಎಲ್ಲ ವಿಷಯ ತಿಳಿಸಿ ನಮ್ಮ ಪಡಿನ ಊರಿಗೆ ಹೋಗ್ತಾ ಇದೀವಿ. ನಿನ್ನ ಟೈಮ್ ಏನು ದೂರ ಇಲ್ಲ ಬಿಡು. ಎಲ್ಲ ಗಂಟು ಮುಟ್ಟೆ ಕಟ್ಟಿ ಪ್ಯಾಕ್ ಮಾಡಿ ರೆಡಿ ಇಟ್ಕೋ. ಯಾವಾಗ ಬೇಕಾದರೂ ಟೆಂಟ್ ಎತ್ತಬಹುದು. ನಾನೇ ಇಲ್ಲ ಅಂದ್ಮೇಲೆ ನಿನಗೇನೆ ಬೆಲೆ ಇದೆ ಇಲ್ಲಿ? ಪಚ್ಚಿ, ಏನೋ ಬಂದಿರೋದು ನಿನಗೆ, ಏನಾಗಿದೆಯೋ ನಿನಗೆ, ಯಾವ ಕೆಲಸ ಸರಿಯಾಗಿ ಮಾಡ್ತೀಯೋ ನೀನು ಅಲ್ಲ ಹೇಳೋ. ಈ ಮನೆಗೆ ಬಂದಾಗ್ಲಿಂದ ನಾನು ಇಂಥ ಕೆಲಸನ ಸರಿಯಾಗಿ ಮಾಡಿದ್ದೀನಿ, ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋ ಒಂದು ಉದಾಹರಣೆ ಕೊಡೋ ಸಾಕು. ಆರು ಮಾಡೋ ಜಾಗದಲ್ಲಿ ಮೂರು ಮಾಡ್ತೀಯ, ಮೂರು ಮಾಡೋ ಜಾಗದಲ್ಲಿ ಆರು ಮಾಡ್ತೀಯ. ಏನೋ ಆಗಿದೆ ನಿನಗೆ. ಏನಾದರೂ ಹೇಳಿದರೆ 10 ಕೆಜಿ ತರೋ ಜಾಗದಲ್ಲಿ 8 ಕೆಜಿ ತರ್ತೀಯ. ಆಯ್ತಪ್ಪ, 8 ಕೆಜಿ ತಂದು ಇನ್ನು 2 ಕೆಜಿದು ಏನು ಮಾಡಿದೆ? ಹೊಟ್ಟೆಗೆ ಏನಾದ್ರು ತಿಂದಿಯಾ? ಹೆಂಡತಿ ಮಕ್ಕಳನ್ನ ಏನಾದ್ರು ನೋಡಿದ್ಯಾ? ಇಲ್ಲ, ತಗೊಂಡು ಹೋದೆ ಸೇಂದಿ ಅಂಗಡಿಗೆ ಹಾಕಿದೆ. ಕುಡಿದು ಕುಡಿದು ಹೇಗಾಗಿದೆಯ ನೋಡು. ಅಲ್ಲ ಕಣೋ, ಅನ್ನ ತಿನ್ನೋ ಮನೆಗೆ ಈ ಕನ್ನ ಹಾಕಿದ್ರೆ ತಿಂದಿದ್ ಮೈಗೆ ಹತ್ತುತ್ತೇನೋ? ಏಯ್, ಹೋಗಿ ಕನ್ನಡದಲ್ಲಿ ನಿನ್ನ ಮುಖ ನೋಡ್ಕೊ, ನಿನ್ನ ಮೈ ನೋಡ್ಕೊ ಹೇಗಿದೆ ಅಂತೇಳಿ. ನಾಚಿಕೆ ಇಲ್ದವನೇ ಭೂವಿ, ಬಾ. ಊರ್ ಕಡೆ ಹೋಗಿದ್ ಕೆಲಸ ಎಲ್ಲ ಆಯ್ತಾ? ಆಯ್ತು ಅಪ್ಪಾಜಿ, ಎಲ್ಲ ಕೆಲಸ ಮುಗೀತು. ಏನೋ ಮನೇಲಿ ಯಾರು ಕಾಣ್ತಾ ಇಲ್ಲ? ಎಲ್ಲ ಇದಾರೆ ಕಣೋ, ಒಳಗಡೆ ಎಲ್ಲ ಅವ್ರ ಕೆಲಸದಲ್ಲಿರ್ಬೇಕಷ್ಟೇ. ತುಂಬ ಬಾಯಕ್ಕೆ ಬಜ್ಜಿ ಒಂದೊಡೆ ನೀರು. ನೀರಾ? ಶ್ರದ್ಧಾ, ಭೂವಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರಂತೆ ತಗೊಂಬಮ್ಮ. ಹಾಂ ಬಂದೆ ಅಪ್ಪಾಜಿ. ಅಪ್ಪಾಜಿಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ನಾವಿಬ್ರು ಒಟ್ಟಿಗೆ ಓಡಾಡಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಆಗೋಣ ಅಂತ. ನಾಲ್ಗೆ ಮೇಲೆ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಳ್ಳಿ. ಕತ್ತೆ ಬಡವ, ಇಲ್ಲಿ ತನಕ ನನ್ನ ಮೇಡಮ್ ನಾನೇ ಮುಟ್ಟಿರಲಿಲ್ಲ, ನೀ ಕೈ ಹಿಡ್ಕೊಂಬಿಟ್ಟಿಯಲ್ಲ ಮಾರಯ್ಯ. ಮಾಡ್ತಿ ತಡಿ ಮಗನೇ, ಸೇಂದಿ ಅಂಗಡಿ ಹತ್ರ ಸಿಗು ನಿಂಗಿತ್ತು. ಒಂಬಕ್ಕ ಕೈ ಇದ್ದಾಗ ತೊಡಕಂಬಕ್ಕ ಕೈ ಇರಿದಾಗ ಹಂಗೆ ಎರಡು ಕೈನೂ ಕತ್ತರಿಸಾಕ್ತೆ. ಉದ್ದನೇ ಅಂಗಿ ಹಾಕೊಂಡು ನಿನಗೆ ಓಡಾಡ್ಕು, ಹಂಗೆ ಮಾಡ್ತೇನೆ ನಿನಗೆ. ಶ್ರದ್ಧಾ ಮೇಡಮ್, ನೀವು ಬೇಜಾರ ಮಾಡ್ಕೊಳ್ಬೇಡಿ ಆಯ್ತಾ? ಊರಲ್ಲಿ ಹೋಗ ಮಾರಿನ ಮನೆ ಕರ್ಕೊಂಡ್ ಬಂದಂಗಾಯ್ತು. ಅವ್ನ ಕಣ್ಣು ಮಂಜು ಬರ, ಅವ್ನ ಕೈ ಕಾಲು ಬಿದ್ದೋಗ.
ಅಲ್ಲ ಬ್ಯಾಟಲ್ ಮೇಲಿಗೆ ಸಾಲದು ಅಂತ ಹೇಳಿ ಇಲ್ಲಿ ಬೇರೆ ಬೈದ ಟೀಕನಾಸಿ ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದರ ಬುದ್ಧಿ ಎಲ್ಲಿ ಬಿಡುತ್ತೆ ಏ ಪಚ್ಚಿ ಯಾರಿಗೆ ಬೈತಿದ್ದೆ ಯಾ ಮೇಲೆ ನಿಂಗೆ ಸಿಟ್ಟ ಇನ್ಯಾರ ಮೇಲೆ ನನ್ನ ಮೇಲೆ ಏ ಮರಯ್ಯ ಹಿಂಗಲ್ಲ ಶಾಪ ಹಾಕು ಹೋಯ್ ಬಿಡ ನಿಂಗೆ ಅಂತರು ಆರೆ ಶ್ರದ್ಧಕ್ಕೆ ಬಾಳ್ ಕೊಡೋರು ಯಾರು ಅಬ್ಬಾ ಅಂತೂ ಇಂತೂ ತಿಂಡಿ ತಯಾರಾಯ್ತು ಟೀಚರ್ ಅಮ್ಮ ದಣಿಗಳಿಗೆ ತಿಂಡಿ ತಯಾರಾಯ್ತು ಅಂತ ಹೇಳಿಬಿಡಿ ಆ ಟೇಬಲ್ ಮೇಲೆ ಎಲ್ಲ ಇಟ್ಟಿರಿ ನಾ ತಿಂಡಿ ತಗೊಂಡ್ಬತ್ತೆ ಹಾ ಬಂದ್ರೆ ಕಮಲಮ್ಮ ಪಚ್ಚಿ ಸವಿತಾ ಬೋನಾ ಏ ಬೋನಾ ಎಲ್ಲೋ ದೈವ ಇಷ್ಟೊತ್ತಾದರೂ ಕಾಣದಿಲ್ಲ ಬೋನ್ ಎಲ್ಲಿ ಹೋದ್ರು ಎಲ್ಲಿ ಹೋದ ಟೀಚರ್ ಅಮ್ಮ ಅವನು ಸದ್ದೆ ಇಲ್ಲ ಇವತ್ತು ಅದೇ ಕಮಲಮ್ಮ ಎಲ್ಲಿ ಹೋದ್ರು ಅಂತ ಯಾವಾಗಲೂ ಎಲ್ಲರಿಗಿಂತ ಮುಂಚೆನೆ ಬತ್ತಿದ್ದ ಇವತ್ತು ಕಾಣೋದೇ ಇಲ್ಲ ಹಾಲ್ ಕರಿಯಕ್ಕೆ ಹೋಗಿದ್ದೆ ಅಂದ್ರೆ ಕೊಟ್ಟಿಗೆ ಅದ್ರನ್ನು ಕಾಣೋದಿಲ್ಲ ಎಲ್ಲಿ ಹೋದ್ನ ಈಗ ತಿಂಡಿಗೆ ಬರಲಿಲ್ಲ ಅಂದ್ರೆ ಎಂತಾಯ್ತು ಮಧ್ಯಾಹ್ನ ಊಟಕ್ಕೆ ಬತ್ತರು ಅರೆ ಬೇಜಾರು ಮಾಡ್ಕೊಂಡು ಏನಾದರೂ ಏನು ಹೇಳಿಲ್ವಲ್ಲ ಯಾಕೆ ಹೀಗೆ ಮಾಡ್ತಾರೆ ಇವರು ಎಲ್ಲಿ ಹೋದ್ರು ನೀವೆಲ್ಲ ಇಡಿ ಬಂದೆ ಎಲ್ಲಿ ಹೋದ್ರಿ ಭುವನ್ ಛೇ ಯಾವಾಗಲೂ ಹೀಗೆ ಮಾಡ್ತೀರಾ ನೀವು ಊರ್ಮಿಳ ಓಹೋಹೋಹೋ ಏನ್ ಮೇಡಮ್ ನೀವಿಲ್ಲಿ ಅಲ್ಲ ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೆ ಬೆಳಗ್ ಬೆಳಗ್ಗೆನೆ ನಿನ್ನ ದರ್ಶನ ಇನ್ನಿಡೀ ದಿನ ಹೇಗಿರುತ್ತೋ ಏನ್ ಕಥೆನೋ ಭುವನ್ ಎಲ್ಲಿದ್ದಾರೆ ಅಂತ ಕೇಳೋಣ ಅಂತ ಬಂದೆ ಅವ್ರಿನ್ನೂ ತಿಂಡಿಗೆ ಬಂದಿಲ್ಲ ಅದಕ್ಕೆ ಅಬ್ಬಬ್ಬಬ್ಬಬ್ಬ ನನ್ನ ಗಂಡನ ಮೇಲೆ ಊರಲ್ಲಿರೋ ಹುಡುಗಿರ್ಗೆಲ್ಲ ಅದೆಂಥ ಅಭಿಮಾನನೋ ಅವನಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಏನಾದರೂ ಹೇಳಿದಾರಾ ಯಾವನಿಗೆ ಗೊತ್ತು ಅಲ್ಲ ಊರ್ಮಿಳ ನಿಂಗೇನಾದರೂ ಹೇಳಿ ಹೋದ್ರಾ ಅಂತ ಹೇಳಲ್ಲ ಕಣೆ ಏನಿವಾಗ ಅವನು ನನ್ನ ಗಂಡ ಅವನ್ನ ಎಲ್ಲಿಗೆ ಬೇಕಾದ್ರೂ ಕಳಿಸ್ತೀನಿ ಯಾವಾಗ ಬೇಕಾದ್ರೂ ಕರೆಸ್ಕೋತೀನಿ ಅದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ಪೂವನ್ ಹೊರಗೆ ಹೇಳು ಕಾಣಿಸ್ತಾ ಇಲ್ಲ ಊರ್ಮಿಳ ಅದಕ್ಕೆ ಕೇಳಕ್ ಬಂದೆ ಅದಕ್ಕೆ ನಾನೇನ್ ಮಾಡ್ಲಿ ಅವನ್ ತಿಂಡಿನ ಬಂದು ನಾನು ತಿನ್ಲ ನೋಡು ಮೊದಲು ನೀನು ಈ ರೂಮಿಂದ ಆಚೆ ಹೋಗು ನಿನ್ನ ಲಿಮಿಟಲ್ಲಿ ನೀನಿರು ಇಲ್ಲ ಅಂತಂದ್ರೆ ಸರಿ ಇರಲ್ಲ ಅದು ಈ ರೂಮಿನ ವಿಷಯ ಆಗಿರ್ಬೋದು ಅಥವಾ ನನ್ನ ಗಂಡನ ವಿಷಯ ಆಗಿರ್ಬೋದು ಶ್ರದ್ಧಾ ಇಷ್ಟು ಟೆನ್ಷನ್ ಇದ್ರು ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀರ ನೋಡಿ ನಾನು ಈಗಾಗಲೇ ಟೆನ್ಷನ್ ಅಲ್ಲಿದ್ದೀನಿ ಇನ್ನಷ್ಟು ಟೆನ್ಷನ್ ಕೊಡಬೇಡಿ ನಿಮ್ಮ ಪಾಡಿಗೆ ನೀವು ಹೋಗಿ ನಂಗೆ ದಾರಿ ಬಿಡಿ ಯಾಕೆ ಟೆನ್ಷನ್ ಜಾಸ್ತಿ ಮಾಡಿದ್ರೆ ಇನ್ನೂ ಕ್ಯೂಟಾಗಿ ಕಾಣಿಸ್ತೀರ ಅಂತನ ಹಾಂ ಓಕೆ ಓಕೆ ಸಿಟ್ಟಾಗಬೇಡಿ ಏನೋ ಹುಡುಕ್ತಿರೋ ಆಗಿದೆ ನಾನೇದ್ರೂ ಹೆಲ್ಪ್ ಮಾಡಲಾ ನಿಮ್ಮ ಹೆಲ್ಪ್ ಏನೂ ಬೇಕಾಗಿಲ್ಲ ನಾನು ಭುವನ್ ಅವ್ರು ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದೀನಿ ಅವ್ರು ನಿಮ್ಗೇನಾದರೂ ಸಿಕ್ಕಿದ್ರಾ ಗೊತ್ತಿದ್ರೆ ಎಲ್ಲಿ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂದು ಹೊರಡಿ ಓಹೋ ಹೋ 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 ತುಂಬ ಮಾತಾಡ್ತೀರಾ ಮೇಡಮ್ ಇದೇ ಮಾತನ್ನ ಪ್ರೀತಿಯಿಂದ ಆಡಿದರೆ ಎಷ್ಟು ಚೆನ್ನಾಗಿರೋದು ಕೇಳಕ್ಕೆ ಭುವನ್ ಎಲ್ಲಾದರೂ ಸಿಕ್ಕಿದ್ರಾ ಕಾಣಿಸಿದ್ರಾ ನಿಮಗೆ ವಾಟ್ ಆ ಫೂಲಿಶ್ ಕ್ವಶನ್ ನಿಮ್ಮ ಎದುರಿಗೆ ನಿಂತಿಲ್ವಾ ನಾನು ಭುವನ್ ಅಲ್ವಾ ನೋಡಿ ನಿಮಗೆ ಬೇಕಾದವ್ರನ್ನ ಈ ಥರ ಹೊರಗಡೆ ಹುಡ್ಕೋದ್ರೆ ಕಾಣಲ್ಲ ನನ್ನನ್ನು ನಿಮ್ಮ ಹಾರ್ಟಲ್ಲಿ ಇಟ್ಕೊಳ್ಳಿ ಅವಾಗ ಹುಡ್ಕೋ ಗೋಜ ಇರಲ್ವಲ್ಲ ಏನಂತೀರಾ ನೋಡಿ ನಾನು ಹುಡುಕ್ತಾ ಇರೋದು ನಿಮ್ಮನ್ನಲ್ಲ ನಮ್ಮ ಭುವನ್ನ ಈ ಮನೆ ಮಗ ಭುವನ್ನ ಓಹೋಹೋಹೋಹೋ ಹಂಗಾದ್ರೆ ನಾನು ಯಾರೋ ಬೀದಿ ದಾಸಯ್ಯನ ಅಥವಾ ಈ ಮನೆ ಆಳ ನೀವ್ಯಾರು ಅಂತ ನಿಮಗೆ ಗೊತ್ತಿರಬೇಕು ನೀವು ಅಪ್ಪಾಜಿ ಮಗ ನಿಜವಾಗ್ಲೂ ಹೌದಾದ್ರೆ ಅವರಲ್ಲಿರೋ ಒಂದೇ ಒಂದು ಪರ್ಸೆಂಟ್ ಒಳ್ಳೆತನನಾದರೂ ಮೈಗೂಡಿಸ್ಕೊಳ್ಳಿ ಈಗ ದಾರಿ ಬಿಡಿ ಅಷ್ಟೆಲ್ಲ ಒಳ್ಳೆಯವರಾಗಿ ಏನು ಮಾಡಬೇಕು ಶ್ರದ್ಧಾ ಹಾ ಇನ್ನೊಂದು ಮಾತು ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರೆಯೋದು ನಮ್ಮ ಅಪ್ಪಾಜಿ ಭುವನ್ನ ಭುವನ್ ಅಂತ ಕರೆಯೋದು ಬರೀ ಕನ್ಫ್ಯೂಷನ್ ಅದಕ್ಕೆ ಆ ಭುವನಿಗೆ ಹೇಳಿದ್ದೀನಿ ಅವನ ಹೆಸರು ಬದಲಾಯಿಸ್ಕೊಳ್ಳೋಕ್ಕೆ ಆಮೇಲೆ ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರಿಬೇಡಿ
ಬಾಬಾ ಅಂತ ಕರೀರಿ. ಅಚ್ಚಾ ಸದ್ದ ಮೇಡಮ್, ನೀವಿಲ್ಲಿದ್ರ್ಯಾ? ಅಲ್ಲಿ ಕಮಲಕ್ಕ ನಿಮ್ಮನ್ನು ಕರಿತಿದ್ರು. ಹೊರಟೆ. ಬನ್ನಿ ಬನ್ನಿ. ಉಗ್ರಪ್ಪ ಇನ್ನ ಜಾಸ್ತಿ ಹೇಳಿಬಾರ್ದು. ಕಬ್ಬಣ ಕಾದಿದೆ ಅಂದ್ಮೇಲೆ ಆದಷ್ಟು ಬೇಗ ಬಾರಿಸ್ಬೇಕು. ಹೌದು, ಹೆಚ್ಚು ಕಡಿಮೆ ನಮ್ಮ ಹತೋಟಿಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿ. ಈ ಭುವಿ ಶಂಕರಣನ ಮನೆಯಲ್ಲಿ ನಮ್ಮ ಪರವಾಗಿ ಜಗಳ ಆಡೋ ಮಟ್ಟಕ್ಕೆ ನಮ್ ಗುಂಡಿಗೆ ಬಿದ್ದಾನೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ರಾಜೇಂದ್ರ, ಸದ್ದಿಲ್ದೆ ಅವನನ್ನ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಪ್ರಚೋದಿಸ್ಬೇಕು. ನೇರವಾಗಿ ಹೇಳಬಾರ್ದು, ಆದ್ರೆ ಕೆಲಸ ಮಾತ್ರ ಆಗ್ಬೇಕು. ಹಾಗೆ ಅದನ್ನೇ ಅಲ್ವಾ ಮಾಡ್ತಾ ಇರೋದು. ಯಾರಾಗಿರೇನ್ ಮಸಿ ಹಚ್ಚಬೇಕು, ಹಚ್ಚಾಗಿದೆ. ಈಗ ಓಡಿಸೋ ಕೆಲಸ ಬಾಕಿ. ಓಡಿಸೋ ಕೆಲಸದ ಜೊತೆ ಊದ್ಸೋ ಬಾರಿಸೋ ಕೆಲಸ ಆಗ್ಬೇಕು ರಾಜೇಂದ್ರ. ಅಂದ್ರೆ ಆ ಕಡೆ ಹೇಗಾದ್ರೂ ಶ್ರದ್ಧಾ ಭುವನ್ ಊರ್ ಬಿಟ್ಟು ಹೋಗೋ ತರ ಆಗ್ಬೇಕು. ಇಲ್ಲಿ ನೆಲೆ ಸಿಗ್ದಿರೋ ತರ ಮಾಡಬೇಕು. ಹಾಗೆ ಸುಖಿಗೂ ಭುವಿಗೂ ಮದುವೆ ಆಗ್ಬೇಕು. ಆ ಹಂತಕ್ಕೆ ಬಂದಿದೆ ಅವ್ರ ಪ್ರೀತಿ. ಪ್ರೀತಿಗೋಸ್ಕರ ಕಾಯಕ್ಕಾಗಲ್ಲ ರಾಜೇಂದ್ರ. ಅವನೊಳಗಡೆ ಮೋಹ ಹುಡ್ಕೊಂಡಿದೆ. ಅವನನ್ನ ಮೋಹದ ಬಲೆಯೊಳಗೆ ಬೀಳಿಸ್ಬೇಕು ಅಷ್ಟೇ. ಇವಾಗ ಆಗಿಲ್ಲ ಅಂದ್ರೆ ಆಮೇಲೆ ಕಷ್ಟ ಆಗತ್ತೆ. ಈ ಮದುವೆ ಏನಾದರೂ ಆದ್ರೆ ಮುಕ್ಕಾಲು ಭಾಗ ಸಂಪಿಗೆ ಹಳ್ಳಿ ನಾನೇ ಒಡೆಯ. ಆದ್ರೆ ಶಂಕರಣ್ಣ ಒಪ್ಪಿಲ್ಲ ಅಂದ್ರೆ? ಒಪ್ಪದೆ ಹೋದ್ರೆ ತುಂಬಾ ಒಳ್ಳೇದು. ದೊಡ್ಡ ಕಿರಿಕ್ ಆಗ್ಬಿಡುತ್ತೆ. ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಮುದ್ದಿ ವಯಸ್ಸಲ್ಲಿ ಆ ಶಂಕರಣ್ಣ ಒಬ್ಬನೇ ಸಾಯ್ಬೇಕು. ಹಾಗಾದ್ರೆ ಮದುವೆ ಮಾತಿಗೆ ಮೊದಲು ಆಸ್ತಿನ ಯೂನಿಸನ್ ಮಾಡ್ಕೊಳಕ್ ಹೇಳೋಣ. ಟೈಮ್ ನೋಡಿ ನಾನು ಹೇಗೆ ಹೇಳಬೇಕು ಅದನ್ನ ನಾನೇ ಹೇಳ್ತೀನಿ. ನೀನು ಮಧ್ಯೆ ಮಾತಾಡಿ ಎಡವಟ್ ಮಾಡಬೇಡ. ಈಗ ನಾನು ಹೊಡಿಯೋ ಕಲ್ಲಿಗೆ ಮೂರ ನಾಲ್ಕು ಹಕ್ಕಿ ಪಾತಾಳ ಸೇರ್ಕೊಂಡ್ಬಿಡುತ್ತೆ. ನೋಡ್ತಾ ಇರು. ಭುವನ್, ಭುವನ್ ನಿಂತ್ಕೊಳ್ಳಿ ಒಂದ್ ನಿಮಿಷ. ನಾಗಮಂಡ್ಲಕ್ ಬರಲ್ಲ ಅಂದ್ರಂತೆ? ಯಾಕೆ ನಿನ್ನೆಯಿಂದ ಒಂಥರ ಇದ್ದೀರಿ? ಏನಾಯ್ತು? ಹಾಗೇನಿಲ್ಲ, ಯಾಕೋ ಮನ್ಸು ಸರಿಯಿಲ್ಲ ಅದಕ್ಕೆ. ನೀವು ಹೋಗ್ಬಿಟ್ಟು ಬನ್ನಿ. ಭುವನ್, ನಿಮ್ಮ ಮನಸ್ಸು ಯಾಕೆ ಸರಿ ಇಲ್ಲ ಅಂತ ನನಗೆ ಗೊತ್ತು. ನಾಗಮಂಡ್ಲಕ್ಕೆ ಹೋಗಿ ಬರೋಣ, ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಶ್ರದ್ಧಾ, ದನಿಗಳು ಚಿಕ್ಕ ದನಿಗಳು ಹೋಗಿ ಬರಲಿ, ಬೇಕಿದ್ರೆ ನೀನು ಹೋಗ್ಬಾ ಅವ್ರ ಜೊತೆಗೆ. ನನಗೆ ಒತ್ತಾಯ ಮಾಡಬೇಡ. ಇಷ್ಟಕ್ಕೂ ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಗೊತ್ತು ಭುವನ್, ಆದರೆ ಯಾವುದೋ ಒಂದು ಆಚರಣೆ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದ್ದೇ ಇರುತ್ತೆ. ಅಷ್ಟಿಲ್ಲದೆ ಜನ ನಂಬ್ತಾರ ಹೇಳಿ? ಈಗಲೂ ಆ ಪಾತ್ರೆಗಳನ್ನು ನೋಡಿದ್ರೆ ಒಂದ್ಸಲ ಮೈಯೆಲ್ಲ ಜುಮ್ ಅನ್ಬಿಡುತ್ತೆ. ಆ ಪಾಸಿಟಿವ್ ಎನರ್ಜಿನ ಒಂದ್ಸಲ ಅನುಭವಿಸಿ ಬನ್ನಿ. ಇಲ್ಲ ಶ್ರದ್ಧಾ, ನೀವು ಹೋಗಿ ಬನ್ನಿ, ನಾನು ಬರೋದಿಲ್ಲ. ಹತ್ತಿ ದೇಣಿನ ಯಾವತ್ತೂ ಓದಿಬಾರ್ದು ಭುವನ್. ವರ್ತಮಾನದಲ್ಲಿ ಬದುಕಬೇಕು ನಿಜ, ಆದರೆ ಇತಿಹಾಸ ಒಂಚೂರಾದ್ರೂ ಮನಸ್ಸಲ್ಲಿ ಇರಬೇಕು. ಶ್ರದ್ಧಾ, ಹೋಗ್ಬಿಟ್ಟ ಏನೋ ಮಾತಾಡಬೇಡ. ನಮ್ಮಿಬ್ಬರನ್ನ ಒಂದು ಮಾಡಿದ್ದು ಇದೇ ನಾಗಪ್ಪ ಅನ್ನೋದು ಮರ್ತ್ಬಿಟ್ರ ಭುವನ್? ಅವತ್ತು ಅವತ್ತು ನಿಮ್ಮ ದ್ವೇಷನ ಪ್ರೀತಿಯಾಗಿ ಬದಲಾಯಿಸ್ತು. ಬಹುಶಃ ಮೊದಲನೇ ಸಲ ಒಂದು ಹಾವು ವಿಷದ ಬದಲಾಗಿ ಅಮೃತ ಕೊಡ್ತು. ನಮ್ಮ ಪ್ರೀತಿ ಗಟ್ಟಿ ಇರಲಿ ಅಂತ ಬೇಡ್ಕೊಂಡು ಅವತ್ತು ಆಗಿದ್ದ ಇನ್ಸಿಡೆಂಟ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಬಂದ್ಬೇಡ ಬನ್ನಿ. ನಾವು ಹರಕೆ ಹೊತ್ಕೊಳ್ದೆ ಹೋದರೂ ಪ್ರೀತಿ ಕೊಟ್ಟವನವನು, ಅವನು ಕೇಳದೆ ಹೋದರೂ ಆ ಹರಕೆ ತೀರಿಸ್ಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ಅದೂ ಅಲ್ಲದೆ
ಅಪ್ಪಾಜಿ ಮತ್ತೆ ಈ ಭೂವಿನ ಒಂದ್ ಮಾಡಿದ್ದು ಅದೇ ನಾಗಪ್ಪ ಇರಬಹುದು ಯಾರು ಗೊತ್ತು ಇದೇ ನೆತ್ತಲಿ ನಿಮ್ಮ ತಂದೆನು ನಿಮಗೆ ಸಿಕ್ಕಿದ್ರು ಸಿಗಬಹುದು ಯಾಕೋ ಸುದ್ದಿ ತೆಗಿತ್ಯಾ ಶ್ರದ್ಧಾ ಅವನ ಹೆಸರು ಹೇಳಿ ಹೇಳಿ ನನ್ನ ಸಾಯಿಸ್ತ್ಯಾ ಶ್ರದ್ಧಾ ಸರಿ ಬರ್ತೀನಿ ಆದ್ರೆ ಆ ಸಿಗಲೇಬಾರದು ಅನ್ಕೊಂಡ್ರೆ ಅಪ್ಪನಿಗೋಸ್ಕರ ಅಲ್ಲ ದನಿಗಳಿಗೋಸ್ಕರ ನಮ್ಮಿಬ್ಬರ ಪ್ರೀತಿಗೋಸ್ಕರ ಬರ್ತೀನಿ ಆಯ್ತಾ ಕಾಲವತ್ತು ಅವರು ಚಿಕ್ಕದನಿಗಳೇ ಏಯ್ ನನ್ನ ಹೆಸರು ಇಟ್ಕೊಂಡವನೇ ಈ ಕೋಪ ತಾಪ ಎಲ್ಲ ನಾನು ತೋರಿಸ್ಬಿಡ ಮೊದಲು ಹೆಸರು ಚೇಂಜ್ ಮಾಡ್ಕೋ ಬಡವ ಮಡಗದಂಗ ಇರಬೇಕು ಓಕೆನಾ ಹಾಯ್ ಶ್ರದ್ಧಾ ಯಾಕೆ ನಿಂತ ಇದ್ದೀರಾ ಹಾಗ ನಿಂತು ಕಾಲ್ ಬರ್ದು ಇವರದ ಓನ್ಲಿ ಜೆಂಟ್ಸ್ ಸರ್ವಿಸ್ ಭುವಿ ಏನು ಮಾಡ್ತಾ ಇದ್ದೀರಾ ನೀವು ಬಿಡಪ್ಪ ಭುವನ್ ಏನಿದೆಲ್ಲ ಹಾಗೆಲ್ಲ ಇನ್ನೊಬ್ಬರ ಕಾಲ್ ಒತ್ತಬಾರ್ದು ನಾನು ಹೇಳಿಲ್ವಾ ಭುವಿ ಇವನ ಹತ್ರ ಕಾಲ್ ಒತ್ತಿಸ್ಕೊಳ್ತಾ ಇದೀಯಾ ಭುವನ್ ಏನೋ ಇದೆಲ್ಲ ದನಗಳೇ ಅದು ನನ್ನ ಎಲ್ಲ ಓಡಾಡಿ ತುಂಬ ಕಾಲು ನೋಯ್ತಿತ್ತು ಅಪ್ಪಾಜಿ ಅದಕ್ಕೆ ಕಾಲು ಒತ್ಕೊಳ್ತಾ ಕೂತಿದ್ದೆ ಇವನು ಅದನ್ನು ನೋಡಿ ಕಾಲು ಒತ್ತಿದೆ ಅಂತ ಬಂದ ನಾನು ಬೇಡ ಅಂದ್ರೂ ಕೇಳಲಿಲ್ಲ ಅದಕ್ಕೆ ನೀನು ಒಪ್ಪಿಕೊಂಡು ಸೇವೆ ಮಾಡಿಸ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿಯಾ ಅವನ ಯಾರು ಅಂದ್ಕೊಂಡಿದ್ದೆ ನೀನು ದನಗಳೇ ಒಂದು ನಿಮಿಷ ಇದರಲ್ಲಿ ಇವ್ರ ತಪ್ಪೇನು ಇಲ್ಲ ಇವ್ರು ಬೇಡ ಬೇಡ ಅಂತಾನೆ ಹೇಳಿದ್ದು ನಾನೇ ಒತ್ತಾಯ ಮಾಡಿದೆ ಅಂತದ್ದೇನಾಯ್ತು ಇವಾಗ ನಾನು ಕಾರ್ ಹೊತ್ಬಾರ್ದ ಈ ಮನೇಲಿ ಇಂತಿಂಥದ್ದೆ ಕೆಲಸ ಇಂತಿಂಥವ್ರೆ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಷ್ಟಕ್ಕೂ ನಾನು ಯಾರು ಕಾಲು ಒತ್ತಿದ್ದು ನಮ್ಮ ಚಿಕ್ಕತನಗಳು ಕಾಲ್ತಾನೆ ಸಾಕೋ ಇನ್ನೊಂದು ಸಲ ನೀನು ಇಂಥ ಕೆಲಸ ಮಾಡೋದೆಲ್ಲ ನೋಡಿದರೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಕಾಲು ಬಿಡ್ತಲ್ಲ ತಲೆಗಿಂತ ಮೇಲೆ ಇದನ್ನು ಯಾರು ಬೇಕಾದ್ರೂ ಸಹಿಸ್ಕೋಬಹುದು ಅಂದರೆ ನಾನು ಸಹಿಸ್ಕೊಳ್ಳೋದಿಲ್ಲ ಬೆಳಗ್ಗೆಯಿಂದ ಒಂದು ಹನಿನು ನೀರು ಕುಡಿದೆ ಕೆಲಸ ಮಾಡ್ತಾ ಇರ್ತೀಯ ಈಗ ನೋಡಿದರೆ ನಡಿ ಹೊಟ್ಟೆಗೇನಾದರೂ ಹಾಕೋ ಹೋಗು ಒಂದೇ ಭುವನ್ ನಮ್ಮನೆಯವ್ನ ಥರನೇ ಕಾಡೋ ಅವನ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸ್ಬಾರ್ದು ಒಂದು ವೇಳೆ ಅವನಾಗೆ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಹೇಳಿದಾಗ್ಲೂ ಅಪ್ಪಾಜಿ ಬಿಡಿ ಅದನ್ನೆಲ್ಲ ನಾನು ಬೇಡ ಅಂದರೂ ಅವನೇ ಬಂದು ಕಾಲು ಹೊತ್ತಿದ್ದ ನೀವೀಗ ನನಗೆ ಪಾಠ ಹೇಳೋಂಗಾಯ್ತು ಕಾಲು ತುಂಬ ನೋಡ್ತಾ ಇದೆಯಾ ನಿಮ್ಮ ಅಪ್ಪಾಜಿ ನಾನಿಲ್ವಾ ನಾನು ಹೊತ್ತೀನಿ ಬೇಡ ಬೇಡ ಅಪ್ಪಾಜಿ ಇದನ್ನ ಯಾರು ನೋಡಿ ನನಗೆ ಬುದ್ಧಿ ಹೇಳೋದು ಇನ್ನೊಬ್ಬರ ಕಣ್ಣಲ್ಲಿ ನಾನು ಕೆಟ್ಟವನಾಗೋದು ಯಾಕೆ ಬೇಕು ಹೇಳಿ ಬೇಡ ಬೇಡ ವಿ ಅಪ್ಪ ಮಗನ ಸೇವೆ ಮಾಡೋದು ಮಗ ಅಪ್ಪನ ಸೇವೆ ಮಾಡೋದು ಇನ್ನೊಬ್ಬರ ಕಣ್ಣಲ್ಲಿ ತಪ್ಪು ಅಂತ ಕಾಣಿಸಲು ಪ್ರೀತಿ ಅಂತ ಕಾಣಿಸುತ್ತೆ ನೀನು ಕಾಲು ನೀಡು ಯಾವ ಕಾಲು ಅಲ್ಲ ಕಾಲು ನೀಡು ಈ ಕಾಲ ಎಲ್ಲರೂ ಕಾಲು ಬಿಡ್ದಲೆ ಬಿದ್ದಿರಬೇಕು ಹಾಗೆ ಮಾಡ್ತೀನಿ ಸ್ವಲ್ಪ ದಿನ ಯಾರು ಕಾಲ್ ಬೇಕಾದ್ರೂ ಒತ್ತಬಿಡ್ತೀರಲ್ಲ ಅವ್ರು ಯಾರು ಅಲ್ಲ ಶ್ರದ್ಧಾ ಚಿಕ್ಕದಣಿಗಳವರು
ಏನ್ ಚಿಕ್ಕದಣಿ ಯಾವ ತರದಲ್ಲ ನಿಮಗೆ ಚಿಕ್ಕದಣಿ ತರ ಕಾಣ್ತಾ ಇದೆ ಶತ ಅವತ್ತಿಂದ ಬಡ್ಕೋತಾ ಇದೀನಿ ನಿಮಗೆ ಯಾಕೆ ಅರ್ಥನೆ ಆಗ್ತಾ ಇಲ್ಲ ಬೇರೆ ಎಲ್ಲದರಲ್ಲೂ ತಿಳುವಳಿಕೆ ಇದೆ ಇದರಲ್ಲಿ ಮಾತ್ರ ಯಾಕೆ ಗೆಳುತ್ತಾ ಇದೀರಾ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಭುವನ್ ಅಪ್ಪಾಜಿ ಯಾವುದಾದರೂ ಒಂದು ರೂಪದಲ್ಲಾದರೂ ಗುಣದಲ್ಲಾದರೂ ಸಂಸ್ಕಾರದಲ್ಲಾದರೂ ಈ ಭುವಿ ಅವರನ್ನು ಹೋಲ್ತಾನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಅದಲ್ಲ ಬಿಡಿ ಅಪ್ಪಾಜಿ ಯಾವತ್ತಾದರೂ ನಿಮ್ಮಿಂದ ಈ ರೀತಿ ಸೇವೆ ಮಾಡ್ಸ್ಕೊಂಡಿದಾರಾ ನಾ ಈ ತರ ಕಾಣ್ತಿದಾನೆ ನಿಮ್ಮನ್ನ ಹೋಗಿ ಹೋಗಿ ಅಂತ ಒಂದು ಕಾಲ ಒತ್ತಿದಿರಲ್ಲ ಏನು ಹೇಳಲಿ ನಿಮಗೆ ಶ್ರದ್ಧಾ ನಮ್ಮ ಅಪ್ಪನ ಒಬ್ಬ ನೀಚ ಆದ್ರೆ ನಾನು ಒಂದು ತರ ಕೆಟ್ಟೋನ ಆ ಒಪ್ಪಕೊತೀನಿ ಮುಂಚೆ ಅಭ್ಯಾಸಗಳಿಂದ ನಿನ್ನ ನಾನು ಗೋಳು ಹೇಕೊಂಡಿರಬಹುದು ಆದ್ರೆ ಈಗ ಒಳ್ಳೆನಾಗಿದೀನಿ ತಾನೆ ನಮ್ಮ ನಮ್ಮ ಅಭ್ಯಾಸಗಳಿಗೆ ನಾವೇ ಹೊಣೆ ಆಗ್ತೀವಿ ಹೊರತು ಎಲ್ಲದರಲ್ಲೂ ಅಪ್ಪನ ಹೋಲಿಕೆ ಇರಬೇಕು ಅನ್ನೋದು ತಪ್ಪಾಗುತ್ತೆ ಶ್ರದ್ಧಾ ನೋಡು ವಾದ ಮಾಡ್ತಾ ಹೋದ್ರೆ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗುತ್ತೆ ಮಾತು ಕೆಲವು ಸರಿ ಹೀಗಾಗುತ್ತೆ ಬಿಟ್ಬಿಡು ಒಂದೊಂದು ಸಲ ಅಲ್ಲ ಬಂದಾಗ್ಲಿಂದ ಒಂದಲ್ಲ ಒಂದು ರೀತಿ ನಮ್ಮನ್ನೆಲ್ಲರನ್ನೂ ಅವನು ಕೀಳಾಗೆ ಕಾಣ್ತಾ ಇದ್ದಾನೆ ನೀವು ಶ್ರೀರಾಮಚಂದ್ರನ ತರ ಎಲ್ಲದನ್ನ ಸಹಿಸ್ಕೊಂಡಿರ್ಬೋದು ಆದ್ರೆ ನನ್ನಿಂದ ಆಗೋದಿಲ್ಲ ಗಂಡ ಅನ್ಸ್ಕೊಂಡವನು ಹೀಗೆ ಯಾರ್ಯಾರದೋ ಕಾಲು ತೊಳಿತಾ ಕೂತಿದ್ರೆ ಹೆಂಡತಿ ಅದೊಳಗೆ ಉರಿಯುತ್ತೆ ನೋಡಿ ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ ಆದ್ರೆ ನನ್ನ ಗಂಡ ತನ್ನ ಘನತೆನ ಕಳ್ಕೊಬಾರದು ಅಷ್ಟೇ ಸರಿ ಹಾಗಾದ್ರೆ ದನಿಗಳ ಹತ್ರ ಎಲ್ಲ ವಿಷಯ ಹೇಳ್ಬಿಡೋಣ ನಾನು ನೀನು ಗಂಡ ಹೆಂಡತಿ ಅಂತ ಹೇಳಿ ಇಲ್ಲಿಂದ ಹೊರಡ್ಬಿಡೋಣ जोकर बड़े समात नी अंत बड़ी स्वंट मुर्दे यार स्वंट मुर्दे काल मुर्दे गंड हिंद्रे मन मुद्दे लिंक क्वान कटिलवा एंत गल मारे चांस नाय कड़े हिर्क बंद ना चिकित्साने इन सल मोदीतल काल बच्ची ಎಂತ ಮರಯ ಪಚ್ಚಿ ನೀನು ಆ ಈ ಉಳಿ ಬುದ್ಧಿ ಕಲ್ಸಕ್ಕ ಅಂತ ಹೇಳಿ ಹೋಗಿ ಇನ್ನೆಂತದ ಆಯ್ತಲ್ಲ ಮರಯ ಯಾವಾಗಲೂ ಹಾಗೆ ನನ್ನ ಹಣಿ ಬರುವೇ ಇಷ್ಟು ಒಂದು ಮಾಡಕ್ಕೆ ಹೋದ್ರೆ ಮತ್ತೊಂದು ಆತ್ತು ಪಾಪ ಶ್ರದ್ಧಾ ಮೇಡಮ್ ಎಂತ ಆಯ್ತೋ ಏನು ಹಾಗಿದ್ರು ಏನು ಏ ನಿನಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೀಗೆ ಮಾಡ್ತಾ ಇದ್ರೆ ನನ್ನ ಪ್ಲಾನ್ ಎಲ್ಲಾ ಹಾಳಾಗಿ ನನ್ನ ನಡು ನೀರಿಗೆ ತನ್ನ ನಿಲ್ಸ್ತಿ ಅಷ್ಟೇನೆ ಈಗ ಏನು ಮಾಡ್ದೆ ನಾನು ಕೇಳ್ತಿದ್ಯಲ್ಲ ಥೂ ಈ ಮನೆಯಲ್ಲಿ ನಿನ್ನನ್ನ ನಂಬಿರೋದು ಶಂಕರಣ್ಣ ಮಾತ್ರ ಮಿಕ್ಕದವರು ಎಲ್ಲರಿಗೂ ನಿನ್ನ ಮೇಲೆ ಕಣ್ಣಿದ್ದೇ ಇದೆ ನೀನು ಹೀಗೆ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ನಿನ್ನ ಹಿಂದೆ ಮುಂದೆ ಜಾತಕ ಎಲ್ಲ ವಿಚಾರಿಸಿ ನೀನೊಬ್ಬ ಡೂಪ್ಲಿಕೇಟ್ ಮಗ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಅಷ್ಟೇ ಈಗ ಏನಾಯ್ತು ಅಂತ ಇವತ್ತು ನಿನ್ನ ಶಂಕರಣ್ಣ ಕರ್ದ್ರಂತೆ ತಾನೆ ಆ ಕರ್ದಾಗ ಓನ್ ಬೇಕು ಇಲ್ಲ ಹಿಂತಿರುಗಿ ಏನಾದರೂ ಮಾತಾಡಬೇಕು ಅಷ್ಟು ಗೊತ್ತಾಗಲ್ವಾ ನಿನಗೆ ಅದು ಏನೋ ತಪ್ಪಾಗಿ ಹೋಯ್ತು ಆಮೇಲೆ ಹೇಗೋ ಮ್ಯಾನೇಜ್ ಮಾಡಿದ್ನಲ್ಲ ಏನು ತಪ್ಪಾಯ್ತು ಆ ಏನು ಮ್ಯಾನೇಜ್ ಮಾಡಿದೆ ನೋಡು ಇನ್ನು ಮುಂದೆ ಒಂದು ಕೂಡ ತಪ್ಪು ಆಗಬಾರದು ಇದು ನಿನಗೆ ಫೈನಲ್ ವಾರ್ನಿಂಗ್ ಸರಿ ಇನ್ನು ಮುಂದೆ ಹಾಗೆ ಆಗದೇ ಇರೋ ತರ ನೋಡ್ಕೋತೀನಿ ಯಾರೋ ಬಂದ್ರು ಅನ್ಸುತ್ತೆ ನೀ ಹೊರಡು ನೋಡು ಯಾರಾದರೂ ಕೇಳಿದ್ರೆ ನೀನು ನನ್ನ ಹತ್ರ ಸಿಟಿ ಬಗ್ಗೆ ಏನೋ ವಿಚಾರಿಸ್ತಿದ್ದೆ ಅಂತ ಹೇಳು ಬೇರೆ ಇನ್ನೇನು ಮಾತಾಡಬೇಡ ಹೊರಡು ಹೊರಡು
ಪಚ್ಚಿ ರಮೇಶ ಹೇಳಿದ ಕೆಲಸನೆಲ್ಲ ಮುಗಿಸಿದ್ರೆ ತಾನೇ ಪುಟ್ಟನಿಗೆ ಬೇರೆ ಬೇರೆ ಶುರು ಆಗ್ಬಿಟ್ಟಿದೆ ಕಮಲಮ್ಮ ಒಬ್ಬಳೇ ಇರ್ತಾಳೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ ತೊಂದರೆ ಆಗಬಾರ್ದಲ್ವಾ ನೀವು ಹೇಳಿದ್ದೆಲ್ಲ ವ್ಯವಸ್ಥೆ ಮಾಡಿದೆ ತಂಗಳೇ ಸರಿ ಆಮೇಲೆ ಗೋಪಾಲಣ್ಣ ಏನೋ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳಿದ್ರು ಒಂದು 10,000 ಹೋಗ್ತಾ ದಾರಿನಲ್ಲಿ ಅದನ್ನು ಕೊಟ್ಟು ಹೋಗಬೇಕು ನಿನಗೆ ದುಡ್ಡು ತಳಕ್ಕೆ ಹೇಳಿದ್ನಲ್ಲಮ್ಮ ಇಟ್ಕೊಂಡಿದೆ ತಾನೇ ಸರಿ ಅಪ್ಪಾಜಿ ನನಗೇನೋ ಕೆಲಸ ಹೇಳಲ್ವಾ ಕೇಳಲ್ವಾ ಯಾಕೆ ನಾನು ನಿಮ್ಮ ಮನೆಯವಳಲ್ವಾ ನೀನ್ ಯಾಕಮ್ಮ ಹಾಗೆ ಅಂದ್ಕೊಳ್ತೀಯ ನೀನು ನೆನ್ನೆ ಮೊನ್ನೆ ಬಂದಿರೋಳು 4 ದಿನ ಹೋಗಲಿ ನಿನಗೂ ಕೆಲ ಜವಾಬ್ದಾರಿಗಳನ್ನು ಒಪ್ಪಿಸ್ಕೊಡ್ತೀನಿ ನೀನು ಮತ್ತೆ ಭುವನ್ ಹೊಸಬ್ರು ನಿಮ್ಮಿಬ್ಬರಿಗೂ ಈ ಮನೆ ಪರಿಚಯ ಇನ್ನು ಚೆನ್ನಾಗಿ ಆಗಬೇಕು ಓ ಈ ಭುವನ್ ಮೊನ್ನೆ ಮೊನ್ನೆ ಬಂದಿದ್ದ ನಾನು ಭುವನ್ ಅಂತ ಹೇಳಿದ ಅವನ ಬಗ್ಗೆ ಅಲ್ಲ ನೀನು ನಿನ್ನ ಬಗ್ಗೆ ನಾನು ಹೇಳಿದ್ದು ನನ್ನನ್ನ ಯಾಕೆ ಭುವನ್ ಅಂತ ಕರೀತೀರಾ ನಾನೇ ನನ್ನ ತರ ಕಾಣ್ತೀನಾ ನಾನು ಮನೆ ಕೆಲಸ ತರ ಕಾಣ್ತೀನಾ ಅಂತ ಕೇಳಿದೆ ಅಷ್ಟೇ ಇವನು ಭುವನ್ ಅಂತ ಕರೀತೀರಾ ನನ್ನ ಭುವನ್ ಅಂತ ಕರೀತೀರಾ ಕನ್ಫ್ಯೂಸ್ ಆಗಲ್ವಾ ಸಿಟಿಲೆಲ್ಲ ನನ್ನ ರಾಕಿ ಅಂತ ಕರೀತಾರೆ ಇನ್ಮೇಲೆ ನೀವು ಹಾಗೆ ಕರೀರಿ